ಎಲ್ಲರೊಂದಿಗೆ ನಾನು ವಿಜಯಪುರದ ಗುಮ್ಮಟದಗ್ರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ. ನೋಡ್ರಿ, ನಮ್ದು ವಿಜಯಪುರ ಸುದ್ದಿ ನಂಬರ್ ಒನ್ 1ನೇ ತಾರೀಕಿಗೆ ನ್ಯೂಸ್ ಚಾನಲ್ ಲಾಂಚ್ ಆಗ್ಲಾತದ. ಎಲ್ಲರೂ ನೋಡ್ಲಾಕತ್ತೀರಿ ವಿಜಯಪುರ ಸುದ್ದಿ. ನೋಡ್ರಿ, ಸುದ್ದಿ ಅಂದ್ರೆ ಎಲ್ಲ ಒಂದೇ, ಸತ್ತಿದ್ದು ಸುದ್ದಿನೇ, ಜಗಳಾಡಿದ ಸುದ್ದಿನೇ, ಹುಟ್ಟಿದ್ದು ಸುದ್ದಿನೇ. ಆದ್ರೆ ನಮ್ಮ ಸುದ್ದಿ ವಿಶೇಷವಾಗಿರ್ತದ. ಆದ್ರೆ 1ನೇ ತಾರೀಕಿನ ನಂತರ ಯಾವ್ಯಾವ ಸುದ್ದಿ ತರಬೇಕನ್ನೋದು ನಾವು ನ್ಯೂಸ್ನಾಗ ಹೇಳ್ತೀವಿ. ಯಾಕಂದ್ರೆ ಈಗ ನೋಡ್ರಿ, ಶುಭಾಶಯ ಹೇಳ್ಯಾರ ನಮ್ಮ ಚಾನಲ್ 1ನೇ ತಾರೀಕಿಗೆ ಓಪನಿಂಗ್ ಆಗ್ಲಾಕತ್ತದ. ಅದಕ್ಕೆ ನಮ್ಮ ಚಾನಲ್ಗೆ ಯಾರ್ಯಾರು ಶುಭಾಶಯ ಹೇಳ್ಯಾರ, ಈ ವಿಜಯಪುರ ಸುದ್ದಿ ನಂಬರ್ ಒನ್ ಚಾನಲ್ ಬಿಜಾಪುರ್ನಾಗ ಒಂದು ಒಳ್ಳೆ ಹೆಸರು ಮಾಡಲಿ, ಒಳ್ಳೆ ಸಾಮಾಜಿಕ ಕೆಲಸಗಳು ಮಾಡಲಿ ಅಂತೇಳಿ ವಿಶ್ ಮಾಡ್ಯಾರ. ಯಾರ್ಯಾರು ಈ ಸುದ್ದಿ ನಂಬರ್ ಒನ್ ವಿಜಯಪುರ ಸುದ್ದಿ ನಂಬರ್ ಒನ್ ವಿಶ್ ಮಾಡ್ಯಾರ ಅನ್ನೋದು ನೋಡ್ಕೊಂಡು ಬರ್ನು ಬರ್ರಿ. ಹಂಗಾರ ನಾನು ಹಿಂದ ವಿಜಯಪುರದ ಕಲಾವಿದರಾದಂಥ ಶ್ರೀಯುತ ಶಕ್ತಿ ಕುಮಾರ್ ಅವರು ಮೂಲತಃ ಕಲಾವಿದರಾಗಿ ಇವತ್ತವರು ಮಾಧ್ಯಮ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ. ವಿಜಯಪುರ ನಂಬರ್ ಒನ್ ಟಿವಿ ಚಾನೆಲ್ ಅಂತಂದು, ಸುದ್ದಿ ನಂಬರ್ ಒನ್ ಅಂತಂದು ಅವರು ಸುದ್ದಿ ಚಾನೆಲನ್ನು ಆರಂಭಿಸ್ತಾ ಇದ್ದಾರೆ. ಅವರು ಇತರೆ ವ್ಯಕ್ತಿಗಳಂತ ಅಲ್ಲ, ಅವರ ವ್ಯಕ್ತಿತ್ವವೇ ಡಿಫ್ರೆನ್ಸ್ ಆಗಿರುವಂಥದ್ದು. ಅವರು ಯಾರೇ ಮಾಡಿದ್ದನ್ನು ಕಾಪಿ ಮಾಡೋರಲ್ಲ, ಅವ್ರದೇ ಆದಂಥ ಹೊಸತನದೊಂದಿಗೆ ಯಾವುದೇ ಕೆಲಸ ಮಾಡಿದರೂ ಒಂದು ಅವರಲ್ಲಿ ಹೊಸತನ ಇರ್ತೈತಿ. ಹಾಗೆಯೇ ಈ ಟಿವಿ ಚಾನೆಲ್ನಲ್ಲೂ ಅವರು ಹೊಸತನದಿಂದ ಅವರ ಟಿವಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸ ಮಾಡ್ತಾರಂತೇಳಿ ವಿಶ್ವಾಸದ ಅವರ ವಿಜಯಪುರ ಸುದ್ದಿ ನಂಬರ್ ಒನ್ಗೆ ನನ್ನ ಶುಭ ಹಾರೈಕೆಗಳು. ಸಂಗಮೇಶ್ ಚೂರಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಹಾಗೂ ವಿಜಯ ಕರ್ನಾಟಕ ವರದಿಗಾರರು. ಶಕ್ತಿ ಕುಮಾರ್ ಅವರು ಸಾಮಾಜಿಕ ಹೋರಾಟಗಾರರು, ಅದರ ಜೊತೆಗೆ ಕ್ರಿಯಾಶೀಲರು ಕೂಡ. ಈಗ ಅವರು ಬಿಜಾಪುರ ಸುದ್ದಿ ನಂಬರ್ ಒನ್ ಅನ್ನತಕ್ಕಂಥ ಒಂದು ಚಾನೆಲನ್ನು ನೂತನವಾಗಿ ಉದ್ಘಾಟನೆ ಮಾಡಲಿದ್ದಾರೆ. 2ನೇ ತಾರೀಕದಂದು ಅವರ ಚಾನಲ್ಲು ಪ್ರಸ್ತುತ ದಿನಮಾನಗಳಿಗೆ ಅವಶ್ಯಕವಾಗಿರ್ತಕ್ಕಂಥ, ಇವತ್ತು ಕರೆಂಟ್ ವಿದ್ಯುತ್ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಮಹಿಳೆಯರ ಒಂದು ಹೆರಿಗೆ ಸಮಸ್ಯೆ ಇರ್ಬೋದು, ಸಾರ್ವಜನಿಕರು ತೊಂದರೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ತೀವ್ರಗತಿಯಲ್ಲಿ ಸ್ಪಂದಿಸಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂಥ ಸುದ್ದಿ ನಂಬರ್ ಒನ್ ಚಾನೆಲ್ ಏನಿದೆ, ಇದು ಯಶಸ್ವಿಯಾಗಲಿ, ಇದು ಜನಸ್ನೇಹಿಯಾಗಿ ಸಾರ್ವಜನಿಕರೊಂದಿಗೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಇದು ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಾನು ಶೇಷವ ಮಾನೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯಪುರ.